ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಎಷ್ಟು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ನೇಚರ್ ಇತ್ತು ಅಂದರೆ ನಂಗೆ ಆ ಒಂದು ನೇಚರ್ದು ನೋಡ್ತಾನೆ ಕ್ಲಿಪ್ಪಿಂಗ್ಸ್ ತೊಗೊಬೇಕು ಅನ್ನಿಸ್ಬಿಡ್ತು. ಸೊ ಹಂಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಕ್ಚುಲಿ ಲೋಹಿತ್ ಅವರು ಸ್ವಲ್ಪ ಕೆಲಸ ಇತ್ತು ಅಂತ ಹೊಲ್ದ ಹತ್ರ ಹಳೇಬೀಡ್ಗೆ ಹೋಗಿದ್ವಿ, ಅಲ್ಲೇ ಹೋಗಿ ಬಂದ್ವಿ. ಇದು ನಮ್ಮದೇನೆ ಶುಂಠಿ, ಸಖತ್ ಚೆನ್ನಾಗಿತ್ತು ನೇಚರ್. ಆ್ಯಂಡ್ ಆವತ್ತು ಇನ್ನೊಂದು ಹೊಸ ಮನೆಯದು ಒಂದು ಫಂಕ್ಷನ್ ಇತ್ತು, ಹೋಮ್ ಸೆರೆಮನಿ. ಅಲ್ಲಿಗೂ ಸಹ ಪಾಪು ನಾನು ಒಂದು ಲೋಹಿತ್ ಅವರು ಹೋಗಿ ಬಂದ್ವಿ. ಆ್ಯಕ್ಚುಲಿ ಈ ವ್ಲಾಗ್ ಬಂದುಬಿಟ್ಟು ಮತ್ತೆ ಊರಲ್ಲಿ ಒಂದು ದೇವಸ್ಥಾನದ್ದು ಓಪನ್ ಇತ್ತು, ಸೊ ಅಲ್ಲಿಗೆ ಹೋಗ್ಬೇಕಿತ್ತು. ಆವತ್ತು ಸ್ವಲ್ಪ ಫಂಕ್ಷನ್ ಇತ್ತು ಅಂತ ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಅದಾದ ನಂತರ ಲೋಹಿತ್ ಅವರು ಪಾಪು ನಾನು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಅತ್ತಿಗೆ ಊರಿಗೆ ಬಂದ್ವಿ. ಆ್ಯಕ್ಚುಲಿ ತುಂಬ ಮಳೆ ಆವಾಗ, ನಾವು ಸ್ವಲ್ಪ ಅದರಲ್ಲಿ ಬಚಾವಾದ್ವಿ. ನೋಡಿ, ಬಂದು ಸ್ವಲ್ಪ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಇವಾಗಂತೂ ಬರ್ತಾನೇ ಇದೆ, ಮಳೆ ಬಿಡ್ತಾನೆ ಇಲ್ಲ. ಪಾಪುನ ಬೈಕಲ್ಲಿ ಕರ್ಕೊಂಬರುವಾಗ ಅವ್ನು ಸುಮ್ಮನೆ ಇರ್ತಾನೆ ಇಲ್ಲ. ಸೊ ಕೊನೆಗೆ ಪಾಪುನ ಲೋಹಿ ಅವ್ರ ಮುಂದೆ ಎಲ್ಲ ಇಟ್ಕೊಂಡಿದ್ರು. ಆ್ಯಂಡ್ ಪಾಪು ಟಿ ವಿ ಹಾಕೋ ಚಿನ್ನು ಅಂತೆಲ್ಲರೆಲ್ಲ ಈ ರೀತಿ ಮಾಡ್ತಿರ್ತಾನೆ, ಚೆನ್ನಾಗಿ ರಿಮೋಟ್ ಇಟ್ಕೊಂಡು. ತುಂಬ ಬೇಗ ಫಾಸ್ಟಾಗಿ ಅವನು ಕಲ್ತ್ಕೊಳ್ತಾನೆ ಏನಾದರೂ ಹೇಳ್ಕೊಟ್ರೆ, ನಾನು ಅದನ್ನೇ ಅಂದ್ಕೊಳ್ತಾ ಇರ್ತೀನಿ. ಆ್ಯಂಡ್ ಅದಾದ ದಿನ ನೆಕ್ಸ್ಟು ನಮ್ಮ ಅಂಕಲ್ ಮನೆಗೆ ಹೋಗೋಣ ಅಂತ ಸಂಜೆ ಎಲ್ಲ ಹೋಯ್ತು. ಅವರೂ ಸ್ವಲ್ಪ ಬಂದರು, ಊರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಮಾಮನ ಮಕ್ಕಳು ಇದ್ದಾರೆ. ಸೊ ಅವರಿಬ್ಬರು ನಮ್ಮ ಮಾಮ ಆವಾಗಿನೂ ಹಾಲು ಕರೆದು ಇಟ್ಟಿದ್ರು ಡೈರಿಗೆ ಹಾಕೋದಕ್ಕೆ. ಪಾಪು ಅವರೆಲ್ಲ ಸುಮ್ಮನೆ ನೋಡೋಣ ಅಂತ, ಪಾಪು ಕುಡಿತಾನೇನೋ ಅಂತ ಪಾಪುನ ನೋಯ್ತವರು ಪಾಪು ಬೆರಳಲ್ಲಿ ಹಾಕಿಸ್ತಾ ಇದ್ರು. ಅವನು ನಾನು ಆ್ಯಕ್ಚುಲಿ ಅವನು ತಿನ್ನಲ್ಲ ಆ ಥರದ್ದೆಲ್ಲ ಕೆನೆದೆಲ್ಲ ಅಂತ ಅಂದ್ಕೊಂಡೇನೆ ಅವರೇನ. ಬಟ್ ಅವನು ಸುಮ್ಮನೆ ಬಾಯಿಗೆ ತೊಗೊಂಡು ಇಟ್ಕೊಂಡಿದ್ದ. ಅಂದರೆ ಹಸು ಹಾಲು ಅವಾಗಿನೂ ಕರೆದಿಟ್ಟಾಗ ಸ್ವಲ್ಪ ಬೆಚ್ಚಗೆ ಚೆನ್ನಾಗಿ ಟೇಸ್ಟ್ ಇರುತ್ತಂತೆ. ಹಂಗಾಗಿ ಅವನು ನಾನು ಕುಡಿಯಲ್ಲ ಅಂದ್ಕೊಳ್ತಿದ್ದೆ, ಬಟ್ ಅವನು ಸ್ವಲ್ಪ ಸ್ವಲ್ಪ ಎಲ್ಲ ತಗೊಂಡು ಬಾಯಿಗೆ ಹಾಕ್ಕೊಳ್ತಾ ಇದ್ದ. ನಮ್ಮು ಸ್ವಲ್ಪ ಸ್ವಲ್ಪ ತಗೋ ಅಂತಂದ್ರೆ ಕೈನೇ ಹಾಕಕ್ ಹೋಗ್ತಿದ್ಲು. ಕೊನೆಗೆ ನಾವು ಸುಮ್ಮನೆ ಅಂತೀವಿ, ತಗ್ಸಿದ್ವಿ ಕೈನ. ಆ್ಯಂಡ್ ನೋಡಿ, ಈ ರೀತಿ ಡೆಕೋರೇಷನ್ ಫುಲ್ಲು ತುಂಬ ಹಳೆ ಊರು ಕಲ್ಶಿಟ್ಟಳ್ಳಿ ಅಂತಿದೆ, ಅಲ್ಲಿಂದ ಹೊಸ ಕಲ್ಶಿಟ್ಟಳ್ಳಿ ಅಂತ ಅಂತಾರೆ. ಅಲ್ಲಿ ತನಕನೂ ಫುಲ್ಲು ಹಾಕಿದ್ದಾರೆ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಮುಂದೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಆ್ಯಕ್ಚುಲಿ ತುಂಬ ದಿನದಿಂದಾನೇ ವ್ಲಾಗ್ ಹಾಕ್ಬೇಕು ಅನ್ಕೊಳ್ತಿದ್ದೆ, ಟೈಮ್ ಸಿಕ್ಕಿರಲಿಲ್ಲ. ಮಕ್ಕಳೆಲ್ಲ ಇದ್ದಾಗ ಆಟ ಆಡ್ತಿರ್ತಾರೆ, ನಮ್ಮ ಚಿಕ್ಕಪ್ಪ ಪಾಪನೆಲ್ಲ ಎತ್ತೆತ್ತಿ ಇಸ್ಕೊಂಡು ಇಟ್ಕೊಳ್ತಾ ಇದ್ರು. ಮೋಗಿಸಿತ್ತು ಅನ್ಗೋ, ಅದೇ ರೀತಿ ಅವರಪ್ಪ ಮಾಡ್ತಾ ಇದ್ರು ಲೋಹಿ ಅವರು. ಅವನಿಗೂ ಫುಲ್ ಖುಷಿಯೋ ಖುಷಿ ಆಗ್ತಾ ಇತ್ತು. ಈ ಥರ ನೆಕ್ಸೋದು, ಬೈಕಲ್ಲಿ ಕರ್ಕೊಂಡು ಹೋಗೋದೆಲ್ಲ ಮಾಡಿದ್ರೆ ಅವನಿಗಂತೂ ಫುಲ್ ಖುಷಿ ಆಗುತ್ತೆ. ನನಗೆ ಚೆನ್ನಾಗಿತ್ತು ಒಂಥರ, ಲೈಟ್ ಶ್ಯಾಡೋ ಎಲ್ಲ ಬೀಳ್ತಾ ಇತ್ತು ಅಂತ ಕ್ಲಿಪ್ಪಿಂಗ್ಸ್ ತಗೊಂಡೆ. ಅದಾದ್ದು ನೆಕ್ಸ್ಟು ಡೇ ನಮ್ಮ ಅತ್ತಿಗೆ ಮನೇಲಿ ಹೊಸ ಮನೆಯದು ವರ್ಷದ ಫಂಕ್ಷನ್ ಇಟ್ಕೊಂಡಿದ್ರು. ಹಂಗೆ ಸಿಂಪಲ್ಲಾಗಿ ಹಿಂಗೆ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಬಂದಿರ್ತಾರೆ ಅಂತ. ಅವತ್ತಿನ ದಿನದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಲೋಹಿ ಅವರು ಅವಾಗಿನೂ ಎದ್ದು ಬಂದು ಯಾರಿಗೂ ಫೋನ್ ಮಾತಾಡ್ತಾ ಇದ್ದಾರೆ, ನಮ್ಮ ಭಾವ ಪಾಪುನ ಇಟ್ಕೊಂಡಿದ್ರು. ನೋಡಿ, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ನೇಚರ್ ಇದೆ. ಅತ್ತಿನ ದಿನ ನಾನೇ ಪೂಜೆ ಎಲ್ಲ ಮಾಡಿದ್ದೆ, ಸ್ನಾನ ಎಲ್ಲ ಮಾಡಿಕೊಂಡು. ತುಂಬ ಒಂಥರ ಮೈಂಡು ಮನಸ್ಸಿಗೂ ಆರಾಮ್ ಅಂತ ಅನಿಸುತ್ತೆ, ಈ ರೀತಿ ದೇವ್ರ ಪೂಜೆನೆಲ್ಲ ಭಕ್ತಿಯಿಂದ ಮಾಡಿದಾಗ. ಅವತ್ತೆಲ್ಲ ಸ್ವಲ್ಪ ಬಿಸಿಲತ್ತಿತ್ತು, ಎಲ್ಲಿ ಮಳೆ ಬರುತ್ತೋ ಅಂತ ಅಂದ್ಕೊಳ್ತಿದ್ವಿ. ಮುಂದೆ ನೋಡಿ ವ್ಲಾಗಲ್ಲಿ ಹೆಂಗೆಲ್ಲ ಆಯಿತು ಅಂತ. ಆ್ಯಂಡ್ ತಿಂಡಿ ಕಡುಬು ಪಲ್ಯ ಮತ್ತು ಚಟ್ನಿ ಮಾಡಿದರು. ಸೊ ನಾನು ಬಡಿಸ್ಕೊಂಡು ಇಟ್ಕೊಂಡಿದ್ದೆ. ಆವತ್ತು ಪಾಪುಗೆ ಅದಕ್ಕೆ ಎಲ್ಲ ಸ್ನಾನ ಮಾಡಿಸಿ ಪಾಪುನ ಮಲಗಿಸಿದ್ರು. ಅವನು ಆಟ ಮಾಡ್ತಾ ಇದ್ದ ಅಂತ, ಬೆಳಗ್ಗೆಯಿಂದ ಆಟ ಆಡ್ತಿರ್ತಾನೆ ಬೇಗ ಎದ್ದು. ಸೊ ಹಂಗಾಗಿ ಬೇಗ ಮಲ್ಕೊಂಬಿಡ್ತಾನೆ. ನಾನು ತಿಂಡಿ ಹಾಕ್ಕೊಂಡಿದ್ನಲ್ಲ, ಇವಾಗ ತಿಂಡಿ ತಿನ್ನೋದಕ್ಕೆ ಅಂತ ಕೂತ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಹೊಸ ಮನೆಯದು ಒಂದಷ್ಟು ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಐನಾರನ್ನೆಲ್ಲ ಕರೆದು ಬಟ್ಟೆ ಅಂದರೆ ಹಿರಿಯರಿಗೆ ಬಟ್ಟೆ ಎಲ್ಲ ಇಡ್ತಾರಲ್ಲ ಆ ಥರದ್ದೆಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು. ಎಲ್ಲರೂ ನೋಡಿ ಕೂತ್ಕೊಂಡಿದ್ದಾರೆ, ಪಾಪು ಎಲ್ಲ ಎಳಿಯಕ್ಕೆ ಹೋಗ್ತಾ ಇದ್ದ. ಕೊನೆಗೆ ಕಟ್ಲೆ ಎಲ್ಲ ಕೊಡ್ತಾರಲ್ಲ ಅಲ್ಲಿ ಪಾಪುಗೆ. ಆ್ಯಂಡ್ ನಮ್ಮ ಅತ್ತಿಗೆ ಪಾಪು ಜಶ್ವಿತ್ ಅಂತ ಇದ್ದಾನೆ, ಅವನು ಒಂದು ಹತ್ರ ಸುಮ್ಮನೆ ಇರ್ತಾರಲ್ಲ, ಅವರಿಬ್ಬರಿಗೂ ಪೈಪೋಟಿ. ಅವ್ನು ಮಾಡಿದ್ದು ಮಾಡಬೇಕು, ಇವ್ನು ಬೇಕಿರೋದು ಅವನಿಗೆ ಬೇಕು, ಆ ಥರ ಎಲ್ಲ ಮಾಡ್ತಾ ಇದ್ರು. ಅಲ್ಲೆಲ್ಲ ಸುಮ್ಮನೆ ಇರೋದೇ ಇಲ್ಲ, ಮಕ್ಕಳು ಅಂದರೆ ಹೆಂಗೇನೆ ಅಲ್ವಾ. ಸೊ ಇವಾಗ ಕಟ್ಲೆ ಎಲ್ಲ ಎಲ್ಲರೂ ಕೊಟ್ಟರು, ನಾವು ಎಲ್ಲ ಇಸ್ಕೊಂಡು ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಅದು ತುಂಬ ಚೆನ್ನಾಗಿತ್ತು, ತುಂಬ ಮಾಡಿತ್ತು. ಅದಾದ ನಂತರ ನಾವು ಸಂಜೆ ಯಾವತ್ತು ದೇವಸ್ಥಾನ ಹತ್ರ ಬಂದ್ವಿ. ಅಂದರೆ ಕಳಸ ಸ್ಥಾಪನೆ ಇದಕ್ಕೆ ಗಂಗೆ ಎಲ್ಲ ಬರ್ತಾರಲ್ಲ, ಆವತ್ತು ಆ ಒಂದು ಪೂಜೆ ಕಾರ್ಯಕ್ರಮ ಇತ್ತು. ಸೊ ನಮ್ಮ ಜನ ಎಲ್ಲ ಸೇರಿ ನೈಟ್ ಹೊತ್ತು ಪೂಜೆ ಗಳಿಗೆ ಬರ್ತೆಲ್ಲ ನೋಡೋದು ಚೆನ್ನಾಗಿರುತ್ತೆ. ಅಲ್ಲಿ ಮಾರ್ನಿಂಗ್ ಬಂದು ಇಷ್ಟೊಂದು ಥರದ್ದು
ಎಲ್ಲ ಇದೆ, ನೀರು ಪಾತ್ರೆ ಅದಕ್ಕೆ ಎಲ್ಲಾನು. ಇದು ಬಂದ್ಬಿಟ್ಟು 60 kg ಏನೋ ಏರಿತಾ ಇದ್ರು, ನನಗೆ ಅಷ್ಟು ಕನ್ಫರ್ಮ್ ಗೊತ್ತಾಗಲಿಲ್ಲ. ಸ್ವಲ್ಪ ಮರ್ತಿದ್ದೀನಿ, ಆಲ್ಮೋಸ್ಟ್ 1 week ಆಯಿತು ವ್ಲಾಗ್ ಮಾಡೋಕ್ಕೆ, ಟೈಮ್ ಸಿಕ್ಕಿರಲಿಲ್ಲ. ಅಂದರೆ ವಾಯ್ಸ್ ನೋಡ್ಕೊಳೋದಕ್ಕೆ ಕಳಿಸ ತುಂಬ ದೊಡ್ಡದಿತ್ತು, ನಾನು ಎಲ್ಲೂ ನೋಡಿಲ್ಲ. ನನ್ನ ದೇವ್ರ ದಿನ ಅಡ್ಡೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ನಾವು ಗಂಗೆ ಹತ್ರ ಹತ್ರ ಎಲ್ಲ ಹೋಗಿ ಬಂದ್ವಿ. ಅಂದರೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಹಾಗಾಗಿ ನಾನು ಜಾಸ್ತಿ ಗ್ರಿಪ್ಪಿಂಗ್ಸ್ ತೊಗೊಂಡಿಲ್ಲ. ಹೇಳಿದ್ನಲ್ಲ ದೇವ್ರು ತುಂಬ ಪವರ್ಫುಲ್ ಅಂತ, ದೇವ್ರದ್ದೆಲ್ಲ ವೀಡಿಯೋ ಮಾಡಬಾರ್ದು ಅಂತ. ಹಾಗಾಗಿ ನಾನು ಹೆದ್ರಕೊಂಡು ಯಾವುದನ್ನು ತೊಗೊಳ್ಳೋ ಅಂಥ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಅದಾದ ನೆಕ್ಸ್ಟ್ ಡೇ ದೇವಸ್ಥಾನದ ಓಪನ್ ಇತ್ತಲ್ಲ, ಸೊ ನಾನು ಅವತ್ತು ನಮ್ಮ ಅತ್ತಿಗೆ ಸ್ಯಾರಿ ಹಾಕ್ಕೊಂಡಿದ್ದೆ. ಈ ಬ್ಲೌಸ್ ಬಂದುಬಿಟ್ಟು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಇತ್ತು. ಇದಕ್ಕೆ ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ನಾನೊಂದು ಸ್ಯಾರಿ ತೊಗೊಂಬಂದೆ, ಬಟ್ ಅದರಲ್ಲಿ ಸಣ್ಣ ಕಾಣಿಸ್ತೀಯಾ ತುಂಬ ಅಂತ ನಮ್ಮ ಅತ್ತಿಗೆ ಈ ಸ್ಯಾರಿ ತೊಗೊಟ್ರು. ಅವತ್ತು ಸ್ವಲ್ಪ ಲೇಟೇ ಆಗಿತ್ತು, ನಾವು ಇನ್ನೂ ಬೇಗ ಹೊರಡಬೇಕಿತ್ತು. ಸೊ ಇನ್ನೊಂದು ಹಳೆಯ ಊರು ಅಂದರೆ ಹಳೆಯ ಕಲ್ಶೆಟ್ಟಳ್ಳಿ ಅಂತ ಇದೆ, ಅಲ್ಲಿಂದ ಈ ಹೊಸ ಕಲ್ಶೆಟ್ಟಳ್ಳಿ ಅಂತ ಏನು ಕರಿತೀವಿ ಆ ಊರಿಗೆ, ಅಲ್ಲಿಂದ ಕುಂಭ ಅಭಿಷೇಕದ್ದೆಲ್ಲ ಇರುತ್ತಲ್ಲ, ಸೊ ಕುಂಭ ಅವರವರು ಆ ಊರಿಂದ ಇಲ್ಲಿ ತನಕ ಕುಂಭ ಹೊತ್ಕೊಂಡು ಬರೋದು ಅಂತ. ಅಲ್ಲಿ ನೋಡಿ ತುಂಬ ಥರದ್ರಲ್ಲಿ ಫಂಕ್ಷನ್ಗೆ ಎಲ್ಲರೂ ಕರೆಸಿದ್ರು ಈ ರೀತಿ. ನಂಗೆ ಇದಕ್ಕೇನಂತಾರೆ ಅಂತ ಗೊತ್ತಿಲ್ಲ. ಆಮೇಲೆ ಇದು ಕೀಲ್ ಕುದುರೆ ಅಂತ ಒಂದು ಗೊತ್ತು ಈ ಥರದ್ದು, ಮತ್ತು ಎಲ್ಲ ತುಂಬ ರೀತಿದ್ದು ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ನಂತರ ವೀರ್ಗಾಸೆ ಈ ರೀತಿ ಕೋಣಗಳದು, ಮತ್ತು ಏನೋ ಗೊಂಬೆಗಳದು ಇದಿರುತ್ತಲ್ವ ಸಿಂಹ ಥರದ್ದೆಲ್ಲ ಮುಕ್ಕಡ್ದು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಇತ್ತು. ನನಗೆ ಈ ಥರದಕ್ಕೆಲ್ಲ ಹೆಸರು ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಎಲ್ಲ ಆದರೆ ತಿಳ್ಕೊಬೇಕು. ಸ್ವಲ್ಪ ಸಖತ್ ಜನ ಸೇರಿದ್ರು, ನಮ್ಮ ಸಣ್ಣತ್ತೆ ಅವರು ಎಲ್ಲರೂ ಸಹ ಕುಂಭ ಓದ್ತಿದ್ರು ನೋಡಿ. ಅದೇ ಎಷ್ಟೋ 100 ಜನ ಬೇಕು ಅಂತ ಹೋಗಿ 300 ಜನ ಏನೋ ಕುಂಭ ಓದ್ತಿದ್ರಂತೆ. ನೆಕ್ಸ್ಟ್ ನೋಡಿ ವೀರ್ಗಾಸೆ ಅವರು ಎಲ್ಲರೂ ಬರ್ತಾರೆ. ಆದ್ರೂ ನೆಕ್ಸ್ಟು ಹಿಂದೆ ಮತ್ತೆ ಏನಂತ ನನ್ಗೆ ನಿಜವಾಗ್ಲೂ ಮರ್ತೋಗ್ಬಿಟ್ಟಿದೆ, ಏನೋ ತಮಿಳ್ನಾಡು ಸೈಡ್ ಅವರು ಯಾರೋ ಅವರು ಕರೆಸ್ತಾರಲ್ವಾ, ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಸೌಂಡ್ ಎಲ್ಲ ಕೇಳೋದಕ್ಕೆ. ವೀರ್ಗಾಸೆ ಅವ್ರದ್ದು ಚೆನ್ನಾಗಿ ಕುಣಿತಾ ಇದ್ರು, ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ನಾನು ಇನ್ನೂ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಬಿಕಾಸ್ ಲೇಟಾಗಿ ಹೊರಟು ಬಂದ್ವಿ. ಇನ್ನೂ ಇಲ್ಲ ಅಂದರೆ ಚೆನ್ನಾಗಿ ತೊಗೊಂಬೋದಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಜನಗಳೆಲ್ಲ ತುಂಬ ಸೇರಿದ್ರು, ಹಂಗೆ ಗ್ರ್ಯಾಂಡಾಗಿ ಓಪನಿಂಗ್ ಎಲ್ಲ ಆಯಿತು. ಸೊ ಹಂಗಾಗಿ ಇವಾಗ ಕುಂಭ ಎಲ್ಲ ಹೊತ್ಕೊಂಬರ್ತಾ ಇದ್ದಾರೆ, ದೇವ್ರುಗಳ ಅಡ್ಡೆ ಎಲ್ಲ ಹೋಗ್ತಾ ಇತ್ತು. ಅಕ್ಕಪಕ್ಕದ ಊರುಗಳಲ್ಲಿ ಎಲ್ಲನೂ ದೇವ್ರುಗಳನ್ನೆಲ್ಲ ಕರೆಸ್ತಾರೆ, ಆ ದೇವ್ರುಗಳನ್ನು ಸಹ ಎಲ್ಲ ಮೆರವಣಿಗೆ ಹೋಗ್ತಾ ಇದ್ವು ದೇವಸ್ಥಾನದ ತನಕ. ನೋಡಿ ಎಷ್ಟು ಜನ ಕುಂಭ ಹೋಗ್ತಿದ್ರು ಅಂತ ನಾನು ಕೇಳಿದ್ರು, ಬಟ್ ನನಗೆ ಪಾಪು ಎಲ್ಲ ಇರ್ತಾನೆ, ಬಟ್ ನನಗೆ ರೂಢಿ ಇರಲ್ಲ, ಆಮೇಲೆ ಉಪವಾಸ ಎಲ್ಲ ಇದ್ದು ಹೋಗಬೇಕು, ಹಾಗಾಗಿ ನನಗೆ ಅಷ್ಟು ಗೊತ್ತಿರಲಿಲ್ಲ, ನಾನು ಹೆದ್ರಕೊಂಡು ಹೋಗಲಿಲ್ಲ ಅಷ್ಟು ರೂಢಿ ಇಲ್ವಲ್ಲ ಅಂತ. ನೆಕ್ಸ್ಟ್ ಟೈಮ್ ಎಲ್ಲಾದರೂ ಬೇರೆ ಕಡೆ ನೋಡೋಣ, ಒಂದ್ಸಲ ಟ್ರೈ ಮಾಡ್ತೀನಿ ಕುಂಭ ಹೊರೋದಕ್ಕೆ. ಚೆನ್ನಾಗಿತ್ತು, ಅಲ್ಲಿ ಯಾರು ಎಲ್ಲರೂ ಹೊರೋದು ನೋಡಿದಾಗ ನಾವು ಹೊರಬೇಕಿತ್ತು ಅಂತ ಅನಿಸೋದು. ಬಟ್ ನಾನು ಕುಂಭ ಎಲ್ಲ ಓದ್ತಿದ್ರೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ವೀಡಿಯೋ ತೊಗೊಂಡಿದ್ದೀನಿ. ಇನ್ನೂ ತುಂಬ ಟೈಮ್ ಇದೆ ಅಲ್ವಾ, ಪಾಪು ಚಿಕ್ಕವನು ಅಂತ ನನಗೂ ಹೋಗೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನದೆ. ಅದಾದ ನಂತರ ಪುಷ್ಪಗಿರಿ ಸ್ವಾಮೀಜಿಯವ್ರದ್ದು ಬೆಳ್ಳಿ ರಥ ಅಂತ ಏನು ಹೇಳ್ತೀವಿ ಅದರಲ್ಲಿ ಬರ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಎಲ್ಲ ಹೆಣ್ಮಕ್ಳು ಅಂಡ್ ತುಂಬ ಜನಕ್ಕೆ ಕೆಲವೊಬ್ಬರಿಗೆ ದೇವ್ರು ಬಂದಿತ್ತು, ಅವ್ರನ್ನೆಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಬೇರೆಯವರೆಲ್ಲ ಇಟ್ಕೊಂಡಿದ್ರು. ದೇವಸ್ಥಾನದ ಅಂಗಳದಲ್ಲಿ ಈ ರೀತಿ ಚೆನ್ನಾಗಿ ರಂಗೋಲೆ ಮತ್ತು ಕಲರ್ದು ಪೌಡರ್ದು ಹಾಕ್ಕೊಂಡು ಈ ರೀತಿ ಇದು ದೇವಿ ಅಲಂಕಾರದ್ದು ರಂಗೋಲಿಯಲ್ಲಿ ಬಿಡಿಸಿದ್ರು. ಆ್ಯಂಡ್ ದೇವಸ್ಥಾನದ ಓಪನ್ ಹಿಂದಿನ ದಿನ ನೈಟು ತುಂಬ ಹೋಮ ಎಲ್ಲ ಚೆನ್ನಾಗಿ ನಡೆದಿದೆ, ನನಗೆ ನೋಡೋಕ್ಕೆ ಬರೋಕ್ಕಾಗಲಿಲ್ಲ, ಅದಕ್ಕೆ ನಾನು ಕ್ಲಿಪ್ಪಿಂಗ್ಸ್ ನೋಡೋಣ. ಆ್ಯಂಡ್ ಇಲ್ಲಿ ಈಶ್ವರ ಪಾರ್ವತಿ ಗಣಪತಿನೆಲ್ಲನೂ ಸಹ ದೇವ್ರದ್ದು ಅಲಂಕಾರ ಮಾಡಿದರು. ನೋಡಿ ನೆಕ್ಸ್ಟ್ ಕುಂಭ ಎಲ್ಲ ತೊಗೊಂಬಂದ್ರಲ್ಲ, ಆ ಕುಂಭಗಳದ್ದು ಅಭಿಷೇಕ ನೀರು ಏನಿದೆ ಅದನ್ನೆಲ್ಲ ಕಳಿಸಿದ್ದಕ್ಕೆ ಅಭಿಷೇಕ ಮಾಡ್ತಾಯಿದ್ರು ನೀರದೆಲ್ಲ. ನೋಡೋಕ್ಕಂದ್ರೆ ತುಂಬ ಚೆನ್ನಾಗಿತ್ತು, ನಾನು ಎಲ್ಲೂ ದೇವಸ್ಥಾನದ ಓಪನ್ಗೆ ಫಸ್ಟಿಂದ ನೋಡೋದಕ್ಕೆ ಹೋಗಾಗಿರಲಿಲ್ಲ, ಬಟ್ ಈ ದೇವಸ್ಥಾನದ್ದು ಹೆಂಗೋ ನೋಡೋಕ್ಕಾಯಿತು. ತುಂಬ ಚೆನ್ನಾಗಿ ದೇವಸ್ಥಾನನ ಕಟ್ಟಿದ್ದಾರೆ. ಆ್ಯಂಡ್ ಪಾಪು ನಮ್ಮ ಅತ್ತಿಗೆ ಮಗ ಇಬ್ಬರು ಒಬ್ರಿಗೊಬ್ರು ಅವ್ರಿಗೆ ಮಾಡಿದ ಕೆಲಸ ಇವ್ರಿಗೆ ಮಾಡಬೇಕು, ಅವ್ರಿಗೆ ಬೇಕಿರೋದು ಇವ್ರಿಗೆ ಬೇಕು, ಇಬ್ಬರೂ ಹಂಗೆ ಹೊಡೆದಾಡ್ತಾಯಿದ್ರು. ನಮ್ಮ ಅಣ್ಣ ಧರಣೇಶ್ ಅಂತ ಅವ್ರು ಹೋಗ್ತಾಯಿದ್ರು ಅಂತ ನಮ್ಮ ಪಾಪು ಬಿಟ್ಟು ಹೋಗ್ತಿದ್ದಾರೆ ಅಂತ ಅಳ್ತಾ ಇದ್ದ. ನಮ್ಮ ಪಾಪು ಹಂಗೇನೆ, ಯಾರಾದರೂ ಹೋಗ್ತಿದ್ದಾರೆ ಬಾಯಿ ಮಾಡಿದ್ರೆ ಸಾಕು ಕರ್ಕೊಂಡು ಹೋಗ್ಲಿ ನನ್ನನ್ನು ಅಂತ ಓಡೋಗ್ತಿರ್ತಾನೆ. ನಮ್ಮ ಅಣ್ಣ ಕರ್ಕೊಳ್ಳೋಕೆ ಬರ್ತಿದ್ರು, ಸುಮ್ಮನೆ ಇರೋದೇ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಪ್ರಸಾದ ಎಲ್ಲ ಮಾಡಿಸಿದ್ರು ಫುಲ್ಲು. ಒಂದು 4-5 ಕಡೆ ಎಲ್ಲ ಸಭೆಗೆ ಅಂದರೆ ಲೈಕ್ ಫಂಕ್ಷನ್ದಕ್ಕೆಲ್ಲನೂ ಸೆಡ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಲೈಟಿಂಗ್ಸು ಚೇರ್ಗಳದ್ದು ಎಲ್ಲನೂ ಮಾಡಿದರು.
ಕೆಲವು ಸ್ವಾಮೀಜಿಗಳನ್ನು ಸಹ ಭಾಷಣ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ ಕೆಲವೊಬ್ರದ್ದು. ಆ್ಯಂಡ್ ಸದಾಶಿವನವರು ಅವರು ಟೀಚರ್ ಅಂತ ಅನಿಸುತ್ತೆ. ಅವ್ರದ್ದು ಒಂದು ಸ್ಟೋರಿ ಅಂದರೆ ಸುಧಾಮೂರ್ತಿ ಅವ್ರದ್ದು ಒಂದು ಸ್ಟೋರಿ ಹೇಳಿದ್ರು ಚಿಕ್ಕ ಮಕ್ಕಳದ್ರದ್ದು, ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ. ಆ್ಯಂಡ್ ಅವತ್ತು ಊಟಕ್ಕೆ ಬೂಂದಿ ಮತ್ತು ಖಾರ ಆ್ಯಂಡ್ ಹೆಸರುಕಾಳು ಕೋಸಂಬರಿ ಅನ್ನ ಸಾಂಬಾರು ಮಾಡಿದರು, ತುಂಬ ಚೆನ್ನಾಗಿತ್ತು ಪ್ರಸಾದ ಮಾತ್ರ. ಆ್ಯಂಡ್ ಅವತ್ತು ನೈಟ್ ಸ್ವಲ್ಪ ಆರ್ಕೆಸ್ಟ್ರಾ ಇತ್ತು ಅಂತ ನಾವು ಪಾಪುಗಳನ್ನೆಲ್ಲ ಮಂಗಿಸಿ 5 ಮಿನಿಟ್ಸ್ ಹೋಗ್ಬಿಡೋಣ ಅಂತ ಬಂದ್ವಿ. ಹೆವಿ ಮಳೆ, ಒಂದೇ ಒಂದು ಡ್ಯಾನ್ಸ್ ನೋಡ್ಕೊಂಡು ಮಳೆ ಸ್ಟಾರ್ಟ್ ಆಯ್ತು ಅಂತ ಮನೆಗೆ ವಾಪಸ್ ಓಡ್ ಬಂದ್ವಿ. ಆದಷ್ಟು ಎಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ದೇವಸ್ಥಾನದ ಓಪನ್ ಆಯಿತು, ತುಂಬ ರೀತಿ ಫಂಕ್ಷನ್ಸ್ ಇತ್ತು. ನಾನು ಆದಷ್ಟು ಕೆಲವೊಂದು ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದೇವ್ರದ್ದು ತುಂಬ ವಿಶೇಷತೆಗಳಿದೆ, ತುಂಬ ಪವರ್ಫುಲ್ ದೇವರು, ತುಂಬ ಚೆನ್ನಾಗಿ ದೇವಸ್ಥಾನನ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಆಯಿತು. ಮತ್ತೊಂದು ವ್ಲಾಗಲ್ಲಿ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.